ರಾಜ್ಯದ ವಿಧಾನ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದ ಶಾಂತಾರಾಮ ಬುಡ್ನಾ ಸಿದ್ದಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಿ ಸಮುದಾಯದ ಅತ್ಯಂತ ಸರಳ ಸಜ್ಜನಿಕೆಯ ನಾಯಕ. ಇವರು ಯಲ್ಲಾಪುರ ತಾಲೂಕಿನ ಹಿತ್ನಳ್ಳಿ ಗ್ರಾಮ ಪಂಚಾಯಿತಿಯ ಪುರ್ಲೆ ಮನೆಯ ಕಡು ಬಡತನದ ಕುಟುಂಬದಿಂದ ಬಂದವರು. ಸಿದ್ದಿ ಸಮುದಾಯದಲ್ಲಿ ಅಕ್ಷರ ಎನ್ನುವ ಅರಿವಿರದ ಆ ಸಮಯದಲ್ಲಿ ಇಡೀ ಸಿದ್ದಿ ಜನಾಂಗದಲ್ಲಿ ಏಳನೇ ತರಗತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಂದ್ರಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಕೀರ್ತಿ ಇವರದ್ದು. ಕಾಲೇಜು ಶಿಕ್ಷಣಕ್ಕಾಗಿ ಕಾರವಾರದಲ್ಲಿ ಕೂಲಿ ಕೆಲಸ ಮಾಡಿ ಕಾಲೇಜು ಶಿಕ್ಷಣ ಪೂರೈಸಿ ಸಿದ್ದಿ ಜನಾಂಗದ ಮೊದಲ ಪದವೀಧರ ಎನಿಸಿಕೊಂಡರು. ಆರ್ಎಸ್ಎಸ್ನ ಸಕ್ರಿಯ ಕಾರ್ಯಕರ್ತರಾಗಿ ವನವಾಸಿ ಕಲ್ಯಾಣ ಸಂಸ್ಥೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಮುಂಡಗೋಡಿನ ಚಿಪ್ಪಗಿಯಲ್ಲಿ ಪ್ರಾರಂಭಿಸಿದರು. ಆ ಸಂಸ್ಥೆಯಲ್ಲಿ 32 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನನ್ನ ಹೆಸರು ಭಾಗ್ಯ ಅಂತ. ನಾನು ಇಲ್ಲಿ ಪುರ್ಲೆ ಮನೆಯಿಂದ ಮಾತಾಡ್ತಿರೋದು. ನಮ್ದೇ ಇಲ್ಲೇ ಪುರ್ಲೆ ಮನೆ ಊರವರಾದ ಶಾಂತಾರಾಮ್ ಸಿದ್ದಿ ಅವರು ನಮ್ಗೆ ವನವಾಸಿ ಕಲ್ಯಾಣದಿಂದ ತುಂಬಾ 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 ಸಹಾಯ ಮಾಡಿದ್ದಾರೆ. ನಾವು ಚಿಕ್ಕವರಿದ್ದಾಗ್ಲಿಂದನೂ ನಮ್ಗೆ ಅವರು ಓದುವುದ್ರಾಗ್ಲಿ ಆಟ ಚಟುವಟಿಕೆಯಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ ಮುಂದಾಗಿ ಅವ್ರು ಕೊಡ್ತಿದ್ರು. ನದಿ ಸಮುದಾಯಕ್ಕಂತೂ ಅವರಷ್ಟು ಇಲ್ಲಿ ಹೆಲ್ಪ್ ಮಾಡಿದವರು ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಅವರು ಮತ್ತೆ ಹಾಗೆ ವನವಾಸಿಯಿಂದ ಹಾಗೆ ಬಿಜೆಪಿ ಸರ್ಕಾರದಿಂದ ಅವರಿಗೆ ವಿಧಾನ ಪರಿಷತ್ನಲ್ಲಿ ಒಂದು ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಪಶ್ಚಿಮ ಘಟ್ಟ ಕಾರ್ಯಪಡೆಯ ಸದಸ್ಯರಾಗಿದ್ದು ಆಕಾಶವಾಣಿಯ ಸಲಹಾ ಸಮಿತಿಯ ಸದಸ್ಯರಾಗಿರುವುದಲ್ಲದೆ 10 ಹಲವು ಸಂಘಟನೆಗಳ ಮೂಲಕ ಸದಾ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ಅತ್ಯಂತ ಸರಳ ವ್ಯಕ್ತಿ. ಅವರು ವನವಾಸಿ ಕಲ್ಯಾಣದಲ್ಲಿ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಮೊದ್ಲಿಂದನು. ಮತ್ತೆ ಆರ್ಎಸ್ಎಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು ಪ್ರಕಾಶ್ ಕಾಮತ್ರ ಜೊತೆಗೆ ದಾಂಡೇಲಿಯಲ್ಲಿ, ಯಲ್ಲಾಪುರದಲ್ಲಿ, ಎಲ್ಲ ಅಂಬಿಕಾನಗರದಲ್ಲಿ. ಈಗ ಅವರು ಇದರಲ್ಲಿ ಬಿಜೆಪಿಯವರು ಗುರುತು ಕೊಟ್ಟು ನಮ್ಮ ಸಿದ್ದಿ ಜನಾಂಗದವರಿಗೆ ಗುರುತಿಸಿಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ. ಇನ್ನು ಮುಂದೇನು ಈ ಒಂದು ಸ್ಥಾನ ಬಂದ ಇಂದು ಇದಕ್ಕೆ ಏನ್ ಹೇಳ್ತಾರೆ ವನವಾಸಿಗಳಿಗೆ ಸಹಾಯ ಮಾಡಲಿಕ್ಕೆ ಅವ್ರು ಯಾವಾಗ್ಲೂ ನಿರಂತರ ತಳೆದಿರ್ತಾರೆ. ನಮ್ಗೆ ಅವ್ರು ಯಾವ್ದು ಮಾಡು ನಮಗೆ ಭಾರಿ ಸಂತೋಷ. ಎಂತ ಕಡೆ ನಮ್ಮ ಮನಸ್ಸು ಸಹಾಯಕ್ಕಾಗಿರ್ತಾನೆ ಅಂದ್ರೆ ಯಾವುದೇ ರಾಜಕೀಯ ಪ್ರಭಾವ ಬಳಸದೆ ಕಾಡಿನಲ್ಲಿ ಬದುಕು ಕಳೆಯುತ್ತಿರುವ ಸಿದ್ದಿ ಜನಾಂಗದ ಶಿಕ್ಷಣಕ್ಕಾಗಿ, ಅಭಿವೃದ್ಧಿಗಾಗಿ ಹಾಗೂ ಹಸಿರು ಉಳಿವಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಹೋರಾಟದ ಬದುಕು ಕಟ್ಟಿಕೊಂಡಿರುವ ಶಾಂತಾರಾಮ್ ಸಿದ್ದಿ ಅವರು ವಿಧಾನ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗಿರುವುದು ಸಿದ್ದಿ ಜನಾಂಗಕ್ಕೆ ನೀಡಿದ ಗೌರವವಾಗಿದೆ. ನಮಸ್ಕಾರ, ನಾನು ಶಾಂತಾರಾಮ್ ಸಿದ್ದಿ. ನಿನ್ನೆಯಷ್ಟೇ ತಾವೆಲ್ಲ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಕಾರ ನನಗೆ MLC ಆಗಿ ನಾಮಕರಣ ಮಾಡಿದೆ. ನಾನೇನು ನಿರೀಕ್ಷೆ ಪಟ್ಟಿರಲಿಲ್ಲ, ಯಾಕಂದರೆ ನಾವೆಲ್ಲ ಸಂಘ ಮೂಲದಿಂದ ಬಂದಂಥವ್ರು, ಸೇವೆ ಮಾಡುವಂಥದ್ದು ನಮ್ಮದೊಂದು ನಿರೀಕ್ಷೆ. ಸೇವೆ ಮಾಡ್ತಾ ಮಾಡ್ತಾ 32 ವರ್ಷ ಕಳೀತು. 1988 ನಾನು ಕಾರ್ಯಕರ್ತ ಆದೆ. ಕಳೆದ 32 ವರ್ಷದಲ್ಲಿ ಒಂದಷ್ಟು ಕೆಲಸಗಳು ಮಾಡಿದ್ದೀವಿ. ಸೊ ಅದರ ಪರಿಣಾಮ ಬೋದಕ್ಕೆ ಸರ್ಕಾರ ಮತ್ತು ನಮ್ಮ ಸಂಘಟನೆ ನನ್ನನ್ನು ಗುರುತಿಸಬೇಕು ಅಂತ ಅಂದ್ಕೊಳ್ತೀನಿ. ಅದಕ್ಕಿಂತ ಜವಾಬ್ದಾರಿ ಜಾಸ್ತಿ ಐತೆ ಅನ್ನೋದೊಂದು ಸ್ವಲ್ಪ ಭಯನೂ ಇದೆ. ನಾನೊಬ್ಬ MLC ಆಗಿ ಸೊ ಈ ಕೆಲಸ ಮಾಡುವಾಗ ಮೂಲಭೂತ ಸೌಕರ್ಯದ ಬಗ್ಗೆ ಯೋಚನೆ ಮಾಡಬೇಕು. ನಾವು ಈಗ ನಾವು ಶಿಕ್ಷಣ ಕೊಡ್ತೀವಿ ಬುಡಕಟ್ಟು ಜನಾಂಗಕ್ಕೆ, ಗಿರಿ ಜನಾಂಗಕ್ಕೆ. ಕೇವಲ ಶಿಕ್ಷಣ ಅಂತಲ್ಲ, ಅದರ ಜೊತೆಗೆ ಒಂದಷ್ಟು ಸಂಸ್ಕಾರ ಕೊಡಬೇಕು. ಅವರಿಗೆ ಸಂಸ್ಕಾರ ಕೊಡಬೇಕು ಅನ್ನೋದಕ್ಕಿಂತ ಅವರಲ್ಲಿ ಸಂಸ್ಕಾರ ಇದೆ, ಅದನ್ನು ಜಾಗೃತಿ ಮಾಡಬೇಕು. ಶಿಕ್ಷಣ ಮತ್ತು ಸಂಸ್ಕಾರ ಜೊತೆ ಜೊತೆಯಾಗಿ ಸಿಗುವಂಗಾಗಬೇಕು ಅನ್ನೋದು. ಎರಡನೇದು, ಈಗ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾದ್ರೆ ಅನೇಕ ಜನಗಳು ಇವತ್ತಿಗೂ ಕೂಡ ಬುಡಕಟ್ಟು ಜನಾಂಗಾಗಿ ಸರ್ಕಾರ ಅದನ್ನು ಕನ್ಸಿಡರ್ ಮಾಡಿಲ್ಲ. ನಾನು ಉದಾಹರಣೆಗೆ ನಿನ್ನೆ ಹೇಳ್ತಾ ಇದ್ದೆ, ಈಗ ಕರಾವಳಿ ಭಾಗದಲ್ಲಿ ಹಾಲಕ್ಕಿ ಒಕ್ಕಲಿಗ, ಘಟ್ಟದ ಮೇಲಿನ ಭಾಗದಲ್ಲಿ ಧನಗರ್ ಗೌಳಿ ಸಮುದಾಯ, ಕುಣಬಿ ಸಮುದಾಯ, ಕುಂಬ್ರಿ ಮರಾಠಿ ಸಮುದಾಯ, ಇವೆಲ್ಲ ಒಂದು ಸಮುದಾಯಗಳಿದ್ದಾವೆ.
ಅವರ ಕಲೆ ಸಂಸ್ಕೃತಿ ಭಾಷೆ ವ್ಯವಹಾರ ಜೀವನ ಎಲ್ಲವೂ ಪ್ರತ್ಯೇಕ ಇದೆ ಆದರೆ ಅವರಿಗೆ ಬುಡಕಟ್ಟು ಪಂಗಡಕ್ಕೆ ಸೇರಿಸಿಲ್ಲ ಆ ಥರದನ್ನೆಲ್ಲ ಸೇರಿಸಿದರೆ ಅವರಿಗೆ ಒಂದು ಅನುಕೂಲವಾದಂಥ ವಾತಾವರಣ ಮತ್ತು ಒಂದು ವ್ಯವಸ್ಥೆ ಆಗೋದನ್ನೋದು ನನ್ನ ಅನಿಸಿಕೆ ಸೊ ಒಟ್ಟಾರೆಯಾಗಿ ನಮ್ಮೆಲ್ಲ ವನವಾಸಿ ಬಂಧುಗಳು ಬೇರೆ ಬೇರೆ ಸಂಘಟನೆಗಳ ಕಾರ್ಯಕರ್ತರು ಜನಪ್ರತಿನಿಧಿಗಳು ಸೇರಿ ಒಟ್ಟಾರೆ ಕೆಲಸ ಮಾಡಬೇಕಂತ ನಾನು ಹೆಂಗೆ ಮಾಡ್ತೇನೆ ಅನ್ನೋದು ಸೊ ನಮಸ್ತೆ ವನವಾಸಿ ಕಲ್ಯಾಣಾಶ್ರಮದ ಕಾರ್ಯಕರ್ತರಾಗಿರ್ತಕ್ಕಂಥ ಶಾಂತಾರಾಮ ಸಿದ್ಧಿ ಭಾರತೀಯ ಜನತಾ ಪಾರ್ಟಿ ಇವತ್ತು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾವ ಸಮುದಾಯ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತ ಆಗಿತ್ತ ಆ ಸಮುದಾಯ ಕಾಡಿನ ಮಧ್ಯ ಬದುಕಿ ಸಂಸ್ಕೃತಿ ಪರಂಪರೆಯ ಜೊತೆಗೆ ಬಾಳ್ತಾ ಇರತಕ್ಕಂಥ ಒಂದು ಸಿದ್ಧಿ ಸಮುದಾಯಕ್ಕೆ ಇವತ್ತು ನ್ಯಾಯವನ್ನು ಕೊಟ್ಟಂತಾಗಿದೆ ಶಾಂತಾರಾಮ್ ಸಿದ್ಧಿ ಅವರು ಬಹಳ ಬಡತನದಿಂದ ಬಂದು ವಿದ್ಯಾಭ್ಯಾಸದಲ್ಲಿ ಏಳನೇ ತರಗತಿಗೆ ತಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಾಗ ತನ್ನ ಮೊದಲ ವಿದ್ಯಾಭ್ಯಾಸ ಪದವಿ ಶಿಕ್ಷಣವನ್ನು ಆ ಸಮುದಾಯದಲ್ಲಿ ಪಡೆದು ಆ ಸಮುದಾಯಕ್ಕೆ ತನ್ನ ಜೀವನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಜೀವಿ ಸಮುದಾಯಕ್ಕೋಸ್ಕರ ಬದುಕಿ ತಾನು ಪಡೆದಿರತಕ್ಕಂಥ ಶಿಕ್ಷಣವನ್ನು ಆ ಸಮುದಾಯಕ್ಕೆ ಅರ್ಪಣೆ ಮಾಡಿ ತನ್ನಂತೆ ಹತ್ತಾರು ಜನ ಸಮಾಜದಲ್ಲಿ ಶಿಕ್ಷಣ ಪಡಿಬೇಕು ಅನ್ನುವಂತಹ ಹಂಬಲದಿಂದ ಕಾಡಿನ ಮಧ್ಯೆಯೇ ಆ ಸಮುದಾಯಕ್ಕಾಗಿ ಕೆಲಸ ಮಾಡಿರತಕ್ಕಂತಹ ಒಬ್ಬ ಸಜ್ಜನ ವ್ಯಕ್ತಿ ಇವತ್ತು ಶಾಂತಾರಾಮ ಸಿದ್ಧಿಗೆ ಸಿಕ್ಕಿರತಕ್ಕಂಥ ಈ ವಿಧಾನ ಪರಿಷತ್ತಿನ ಅವಕಾಶ ಅವರ ಸಮುದಾಯದ ಸ್ವರವಾಗಿ ಅವರ ಸಮುದಾಯಕ್ಕೆ ನ್ಯಾಯವಾಗಿ ಮತ್ತು ಯಾವ ನಿರ್ಲಕ್ಷಿತ ಆಗಿರ್ತಕ್ಕಂಥ ಸಮುದಾಯದ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥದ್ದಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನನಗೆ ಅನಿಸಿದೆ ಶಾಂತಾರಾಮ ಸಿದ್ಧಿ ಅಂತ ಒಬ್ಬ ಕಡು ಬಡತನದಿಂದ ಇವತ್ತು ವಿದ್ಯಾಭ್ಯಾಸ ಪಡೆದರೂ ಸಮೇತ ಆ ಸಮಾಜಕ್ಕಾಗಿ ಬದುಕುವ ಆ ಸಮಾಜಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಹಂಬಲ ಇಡತಕ್ಕಂಥ ಶಾಂತಾರಾಮ ಸಿದ್ಧಿ ಅವರಿಗೆ ವಿಧಾನ ಪರಿಷತ್ನ ಸದಸ್ಯ ಸ್ಥಾನ ಸಿಕ್ಕಿರೋದ್ರಿಂದ ಆ ಸಮುದಾಯಕ್ಕೆ ಇನ್ನಷ್ಟು ಬಲ ಬಂದಿದೆ ಆ ಸಮುದಾಯಕ್ಕೆ ನ್ಯಾಯ ಬಂದಿದೆ ಅಂತ ನನಗೆ ಅನಿಸಿದೆ ಶಾಂತಾರಾಮ ಸಿದ್ಧಿ ಅವರ ಮುಖಾಂತರ ವಿಧಾನ ಪರಿಷತ್ನಲ್ಲಿ ಆ ಸಮುದಾಯದ ಹೋರಾಟಗಳು ಸ್ವರವಾಗಿ ಕೆಲಸ ನಡೀಲಿ ಅಂತ ಅವರಿಗೆ ಶುಭವನ್ನು ಹಾರೈಸಿದೆ.